ಕುಮಾರಸ್ವಾಮಿ ಅವರು ಬಾಯಿ ಹರಿದು ಬಿಡ್ತಾ ಇದ್ದಾರೆ, ಮನ್ಸಿಗೆ ಬಂದಂಗೆ ರೈತರ ಮೇಲೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡುವಂಥದ್ದು ರೈತರ ಹಕ್ಕು, ಇದಕ್ಕಿಂತ ಗೇಟು ಮುರಿದಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡದ ವಿಧಾನಸೌಧದ ಬಾಗಿಲನ್ನ ಮುರಿದಾಕ್ಬಿಟ್ಟು ಆ ಟೀಕೂಟ್ ಬಾಗಿಲನ್ನೇ ಹೊಡೆದಾಕೋದು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ. ಅವಾಗ ಮಾತಾಡಿದಂಥವ್ರು ರೈತರ ಗೇಟ್ ಮುರಿದಿದ್ದ ಬಗ್ಗೆ ಕೆಟ್ಟ ಮಾತಾಡ್ತಾರೆ, ಗೂಂಡ ಅಂತ ಹೇಳ್ತಾರೆ, ಆ ಹೆಣ್ಮಗಳ ಬಗ್ಗೆ 4 ವರ್ಷ ಎಲ್ಲೋಗಿದ್ದೆ ಅಂತ ಕೇಳ್ತಾರೆ. ಇದೆಲ್ಲ ಇಡೀ ರೈತರನ್ನು ಅವಹೇಳನ ಮಾಡುವಂಥದ್ದು. ಈ ಥರದ ಹೇಳಿಕೆಗಳಿಂದ ಏನು ನೀವು ರಾಜ್ಯವನ್ನು ಕಟ್ತೀರಿ ಅಂತ ಕನಸು ಕಾಣಬೇಡಿ. ನೀವು ಸುಮ್ಮನೆ ಲಾಟ್ರಿಗೋಸ್ಕರ ನೀವು ಅಧಿಕಾರ ಹಿಡಿದಿದ್ರಷ್ಟೇ, 39 ಸ್ಥಾನ ಗೆಲ್ಲಿಸ್ಬಿಟ್ಟು ಸುಮ್ಮನೆ ಲಾಟ್ರಿ ಮುಖ್ಯಮಂತ್ರಿಯಾಗಿ ಕೂತಿದ್ದೀರ. ಹಗುರವಾಗಿ ರೈತರ ಬಗ್ಗೆ ಮಾತಾಡೋದಂಥದ್ದನ್ನ ಬಿಡಬೇಕು, ರೈತರ ಮುಂದೆ ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದ್ರೆ BJP ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಮಹಿಳೆಯರು ಯಾವುದೇ ಹೋರಾಟಕ್ಕೆ ಹೋಗಲೇಬಾರ್ದ ಅಂತ ಹೋದ್ರೆ ಈ ಥರ ಸುಮ್ಮನೆ ಮುಖ್ಯಮಂತ್ರಿಗಳ ಎಲ್ಲಿ ಮಲಗಿದ್ರು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ರೈತರ ಮಹಿಳೆಯರು ಹೋರಾಟಕ್ಕೆ ಇಳಿಲೇಬಾರ್ದ? ತಪ್ಪೋದು, ಈ ಥರ ಮಹಿಳೆಯರನ್ನ ಒಂದು ರೀತಿ ಅದು ರೈತ ಮಹಿಳೆಯನ್ನ ನೀನು ರೈತರೇ ಅಲ್ಲ ಅಂತ ಹೇಳುವಂಥದ್ದು ಅದು ಎಷ್ಟು ಗೂಂಡಾಗಿರಿ, ಇವರೇ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಸಿ ಅವರನ್ನು ಒಳಗಡೆ ಹಾಕಿದ್ದಾರೆ, ಆ ರೈತ ಹೆಣ್ಮಗಳ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ, ಗೂಂಡಾಗಳು ಅಂತ ಇದ್ದಾರೆ ರೈತರು. ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು, ಇಂಥ ಕೆಟ್ಟ ಪದಗಳನ್ನು, ಬೇಜವಾಬ್ದಾರಿ ಪದಗಳನ್ನು ಒಬ್ಬ ಮುಖ್ಯಮಂತ್ರಿ ಮಾಡುವಂಥದ್ದು ಅವರು ತಪ್ಪು. ಇದನ್ನು ತಪ್ಪು ಮಾಡಿದ್ದಾರೆ. ಅವರು ರೈತರ ಮುಖಂಡರೂ ಅಲ್ಲ, ರೈತರ ಸರ್ಕಾರನೂ ಇಲ್ಲ. ರೈತರನ್ನು ದೌರ್ಜನ್ಯ ಮಾಡುವಂಥ ಸರ್ಕಾರ, ರೈತ ವಿರೋಧಿ ಸರ್ಕಾರ, ರೈತರಿಗೆ ಅನ್ಯಾಯ ಮಾಡೋ ಸರ್ಕಾರ. ಮುಖ್ಯಮಂತ್ರಿ ಅಂತೂ ರೈತರ ವಿರೋಧಿ ಮುಖ್ಯಮಂತ್ರಿ. ಅವರ ರೈತರ ಯಾವುದೇ ಸಮಸ್ಯೆ ಸುಮ್ಮನೆ ಮಂಡ್ಯದಲ್ಲಿ ಹೋಗಿ ನಾಟಿ ಹಾಕ್ಬಿಟ್ಟು ಒಂದಿನ ಇಡೀ ಮಂಡ್ಯ ಜನತೆಗೆ ನಾಟಿ ಹಾಕೋದು ಹೆಂಗೆ ಅಂತ ಕಳ್ಸಿಕೊಡ್ತಾರೆ. ಇವ್ರು ಬೆಂಗಳೂರಲ್ಲಿ ಇದ್ಬಿಟ್ಟು ನಾಟಿ ಹಾಕೋದನ್ನ ಮಂಡ್ಯ ರೈತರಿಗೆ ಕಳ್ಸಿಕೊಡ್ತಾರೆ, ಏನು ಅವ್ರಿಗೆ ಗೊತ್ತಿಲ್ವ? ಈ ಥರ ಡೊಂಬರಾಟ ಆಡುವಂಥ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ, ಕ್ಷಮಾಪಣೆ ಕೇಳಬೇಕು ಅಂತ ಆಗ್ತದೆ.